ಮತ್ತೆ ಶುರುವಾಯಿತು ಕಾವೇರಿ ಖ್ಯಾತೆ ಕರ್ನಾಟಕದ ವಿರುದ್ಧ ಕೇಂದ್ರಕ್ಕೆ ತಮಿಳುನಾಡು ಫಿಟಿಂಗ್ ಕೇಂದ್ರಕ್ಕೆ ಕೊಟ್ಟ ಲಿಖಿತ ದೂರಿನಲ್ಲಿ ಏನಿದೆ ಗೊತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಆಯ್ತು ಶುರು ಆಯ್ತು ತಮಿಳ್ನಾಡು ಸಮಸ್ಯೆ ಎಲ್ಲೋ ಮುಂಗಾರು ಡಿಲೇ ಆಯ್ತು ಮುಂಗಾರು ನಿಧಾನವಾಗ್ತಾ ಇದೆ ಒಂದ್ ಕಡೆ ಬಿಫೋರ್ ಜಾಯಿ ಚಂಡಮಾರುತ ಸೈಕ್ಲೋನಿಂದಾಗಿ ಮುಂಗಾರು ಎಲ್ಲೋ ತಡ ಆಗ್ಬಿಡ್ತು ಈಗ ತಮಿಳುನಾಡಿಗೆ ನೀರು ಸಾಕಾಯ್ತಾ ಇಲ್ಲ ಕಾವೇರಿಲಿ ನೀರು ಕೊಡಬೇಕು ಎಲ್ಲಿಂದ ತಗೊಂಬಂದು ಕೊಡೋದು ಕರ್ನಾಟಕ ರಾಜ್ಯ ಜೂನ್ ತಿಂಗಳಲ್ಲಿ ಕಾವೇರಿ ಕಣಿವೆಯ ಡ್ಯಾಮ್ಗಳಿಂದ ತಮಿಳುನಾಡಿಗೆ ಕೊಡಬೇಕಾಗಿದ್ದಂಥ ನೀರನ್ನು ಕೊಟ್ಟಿಲ್ಲ ಈಗ ಅಂದ್ಬಿಟ್ಟು ಕೇಂದ್ರ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಹೌದು ವೀಕ್ಷಕರೇ ತಮಿಳ್ನಾಡಿನ ಖ್ಯಾತೆ ಅದಾಗಲೇ ಶುರುವಾಗಿದೆ ಕೇಂದ್ರ ಜಲಸಂಪನ್ಮೂಲ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಶೇಖಾವತ್ಗೆ ತಮಿಳುನಾಡು ಲಿಖಿತ ದೂರನ್ನು ಬರೆದಿದೆ ನೀಡಿದೆ ತಮಿಳುನಾಡು ಜಲಸಂಪನ್ಮೂಲ ಖಾತೆ ಸಚಿವ ದೊರೈ ಮುರುಗನ್ ಖುದ್ದು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಜೂನ್ ತಿಂಗಳಲ್ಲಿ ಒಂಬತ್ತು ಟಿ ಎಮ್ ಸಿ ನೀರನ್ನು ಕರ್ನಾಟಕಕ್ಕೆ ಕೊಡಬೇಕಿತ್ತು ಕೊಟ್ಟಿಲ್ಲ ಜುಲೈ ತಿಂಗಳಲ್ಲಿ ನೀರು ಬಿಡಬೇಕು ಇನ್ನೂ ಬಿಟ್ಟಿಲ್ಲ ಜುಲೈ ತಿಂಗಳಲ್ಲಿ ತಮಿಳ್ನಾಡಿಗೆ ಮೂವತ್ತ್ನಾಲ್ಕು ಟಿ ಎಮ್ ಸಿ ನೀರು ಕೊಡಬೇಕು ನೀರು ಹರಿಸ್ಬೇಕು ಜೂನ್ ಜೈನ್ ಜುಲೈ ತಿಂಗಳ ನೀರನ್ನು ಹರಿಸಲು ಕರ್ನಾಟಕಕ್ಕೆ ದಯವಿಟ್ಟು ನಿರ್ದೇಶನ ಕೊಡಿ ಅಂದ್ಬಿಟ್ಟು ಕೇಂದ್ರಕ್ಕೆ ಹೋಗಿ ಫಿಟ್ಟಿಂಗ್ ಇಟ್ಟವ್ರೆ ಯಾಕೆಂದರೆ ಮತ್ತೊಂದು ಕಡೆ ತಮಿಳುನಾಡು ರಾಜ್ಯದ ಜಲಸಂಪನ್ಮೂಲ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂದೀಪ್ ಸಕ್ಸೇನಾ ಕೂಡ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಪತ್ರ ಬರೆದಿದ್ದಾರೆ ತಮಿಳುನಾಡು ರಾಜ್ಯದ ಮೆಟ್ಟೂರು ಡ್ಯಾಂನಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಿದೆ ಹೀಗಾಗಿ ಕರ್ನಾಟಕದ ಕಾವೇರಿ ಕಣಿವೆ ಡ್ಯಾಂಗಳಿಂದ ನೀರನ್ನು ಕೊಡಬೇಕು ಅಂತ ಇವರಿಗೆ ಜೂನಲ್ಲಿ ಒಂಬತ್ತು ಟಿ ಎಮ್ ಸಿ ಮತ್ತೊಂದು ಕಡೆ ಜುಲೈಯಲ್ಲಿ ಮೂವತ್ತ್ನಾಲ್ಕು ಟಿ ಎಮ್ ಸಿ ಕರ್ನಾಟಕದ ಇರೋದೆಷ್ಟು ಸದ್ಯ ಇನ್ನು ಈಗ ಮಳೆ ಆರಂಭ ಆಗ್ತಾ ಇದೆ ಆದರೆ ಕರ್ನಾಟಕದ ಕಾವೇರಿ ಕಣಿವೆ ನಾಲ್ಕು ಡ್ಯಾಮ್ಗಳಲ್ಲಿ ಇರೋದು ಮೂವತ್ತೊಂದು ಪಾಯಿಂಟ್ ಎಂಟು ಟಿ ಎಮ್ ಸಿ ನೀರು ಮಾತ್ರ ಸಂಗ್ರಹ ಆಗಿರೋದು ನಾಲ್ಕು ಡ್ಯಾಮ್ಗಳಲ್ಲಿ ಒಟ್ಟಾರೆ ಶೇಕಡ ಇಪ್ಪತ್ತೆಂಟರಷ್ಟು ಮಾತ್ರ ನೀರು ಸಂಗ್ರಹ ಆಗಿದ್ದರೆ ಕೆ ಆರ್ ಎಸ್ನಲ್ಲಿ ಹತ್ತು ಟಿ ಎಮ್ ಸಿ ಹೇಮಾವತಿಯಲ್ಲಿ ಹದಿಮೂರು ಟಿ ಎಮ್ ಸಿ ನೀರು ಸಂಗ್ರಹ ಜೊತೆ ನಾಲ್ಕು ಡ್ಯಾಮ್ಗಳ ಒಳಹರಿವಿನ ಪ್ರಮಾಣ ನಾಲ್ಕು ಸಾವಿರದ ಒಂಬೈನೂರ ಹದಿನೈದು ಕ್ಯೂಸೆಕ್ ಆಗಿದೆ ಇದರ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ನಲ್ಲಿ ಅರವತ್ತು ಟಿ ಎಮ್ ಸಿ ನೀರು ಸಂಗ್ರಹ ಇದೆ ಜೊತೆಗೆ ಮೇಕದಾಟು ಡ್ಯಾಮ್ ವಿರುದ್ಧವು ದೂರು ನೀಡುವುದಾಗಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ತಮಿಳ್ನಾಡು ಅವ್ರಿಗೆ ಏನಾದರೂ ತಾವು ಚೆನ್ನಾಗಿ ತುಂಬಿಸ್ಕೊಂಡಿದ್ರು ಕೂಡ ಅವರ ಡ್ಯಾಮ್ಗಳಲ್ಲಿ ನೀರು ಮೆಟ್ರೋ ಡ್ಯಾಮ್ನ ಅರವತ್ತು ಟಿ ಎಮ್ ಸಿ ಐತೆ ನಮ್ಮ ಹತ್ರ ಇರೋದೇ ಓವರಾಲು ಮೂವತ್ತ ಒಂದು ಟಿ ಎಮ್ ಸಿ ಅವ್ರಿಗೆ ತಮಿಳ್ನಾಡುಗೆ ಜುಲೈ ತಿಂಗಳಲ್ಲಿ ಕರ್ನಾಟಕದಿಂದ ಕೊಡಬೇಕಂತೆ ಮೂವತ್ತು ಮೂವತ್ತಕ್ಕೂ ಅಧಿಕ ಟಿ ಎಮ್ ಸಿ ನೀರನ್ನು ಕೊಡಬೇಕಂತ ಎಲ್ಲಿಂದ ಕೊಡೋದು ಇದು ಖ್ಯಾತೆ ಈ ಖ್ಯಾತೆಗೆ ಮತ್ತೊಂದು ಕಾರಣ ಮೇಕೆದಾಟು ಯೋಜನೆಯನ್ನು ನಾವು ಮಾಡೇ ತೀರ್ತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳಿರೋದು ಯಾಕೆಂದರೆ ಕಳೆದ ಚುನಾವಣೆಗೆ ಸಾಕಷ್ಟು ತಿಂಗಳಿಗೆ ಬಾಕಿ ಇರುವಂತಹ ಮೇಕೆದಾಟಿಂದ ಪಾದಯಾತ್ರೆಯನ್ನು ಆರಂಭಿಸ್ತು ಕರ್ನಾಟಕ ಕರ್ನಾಟಕದ ಕಾಂಗ್ರೆಸ್ಸು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆ ನಂತರದಲ್ಲಿ ಇದೀಗ ಅಧಿಕಾರಕ್ಕೆ ಬಂದ ಮೇಲೆ ಕೂಡ ಡಿ ಕೆ ಶಿವಕುಮಾರ್ ಅವರು ಘೋಷಿಸ್ತಾರೆ ಎಷ್ಟೋ ನೀರು ತಮಿಳ್ನಾಡಲ್ಲಿ ಹರಿದುಬಿಟ್ಟು ಸಮುದ್ರ ಸೇರ್ಕಾ ಇದೆ ಅದನ್ನು ನಾವು ತೊಗೊಂಬರ್ತೀವಿ ಮೇಕೆದಾಟು ಯೋಜನೆಯನ್ನು ಮಾಡೇ ಮಾಡ್ತೀವಿ ಅದೆಷ್ಟೇ ಕಷ್ಟ ಆದರೂ ಸರಿ ಅಂತ ಇದು ತಮಿಳ್ನಾಡಿಗರಿಗೆ ಉರಿ ಹೆಚ್ಚು ಸಹಿತ ಹಂಗಾಗ್ಬಿಟ್ಟು ಈ ಟ್ರಿಬ್ಯುನಲ್ಲ ತೀರ್ಮಾನಗಳಾಗಿರ್ತದಲ್ಲ ಈ ಟೈಮಲ್ಲಿ ಕರ್ನಾಟಕ ಎಷ್ಟು ನೀರು ಕೊಡಬೇಕು ಆಮೇಲೆ ತಮಿಳ್ನಾಡು ಇಷ್ಟು ಕೊಡುತ್ತೆ ಅಂತ ಅದನ್ನ ಇಟ್ಕೊಂಡು ಹೋಗ್ಬಿಟ್ಟು ಕೇಂದ್ರ ಹತ್ರ ಮಾತುಕತೆ ಮಾಡಿಬಿಟ್ಟು ಕರ್ನಾಟಕದ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿರೋದು ಇದಕ್ಕೆಲ್ಲ ತಲೆಕೆಡ್ಸ್ಕೊಳಕಾಯ್ತಾ ಕಾವೇರಿ ವಿವಾದ ತಮಿಳ್ನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಈ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ದೂರು ಕೂಡ ಬಂದಿದೆ ಎಸ್ ವೀಕ್ಷಕರೇ ಕಾವೇರಿ ವಿವಾದ ಹೇಗೆ ಬಗೆಹರಿಬೇಕು ಈಗ ಮೊದಲೇ ಮಳೆ ಕಡಿಮೆ ಮೇಕೆದಾಟು ಯೋಜನೆಯನ್ನು ಸರ್ಕಾರ ಪೂರೈಸೇ ಪೂರೈಸುತ್ತಾ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಹಾಗೆ ತಮಿಳ್ನಾಡಿನ ಖ್ಯಾತೆ ಕಡಿಮೆ ಆಗಲೇಬೇಕು ಈ ಕಾವೇರಿ ಸಮಸ್ಯೆ ಮತ್ತೊಂದು ಸಮಸ್ಯೆಯಿಂದಾಗಿ ನಮಗೆ ಈ ಕ್ರಿಕೆಟಲ್ಲೂ ಅಷ್ಟೇ ಆರ್ ಸಿ ಬಿ ಸಿ ಎಸ್ ಕೆನರು ಒಂಥರ ರೈವಲ್ರಿ ಆಗ್ಬಿಟ್ಟೈತೆ ಇದಕ್ಕೆಲ್ಲ ಕಾರಣ ಕಾವೇರಿ ವಿವಾದ ಕಾವೇರಿ ನಮ್ಮದು ನಮ್ದು ಅನ್ ಕೀತಾಡೋದು ಉಪೇಂದ್ರ ಅವರು ಫಿಲಂಬೆರ ಮಾಡಿಟ್ಟಿದ್ರು ಎಷ್ಟು ಅಂತ ಪ್ರಾಕೃತಿಕವಾಗಿ ಒಂದಷ್ಟು ಸಮಸ್ಯೆಗಳಿಗೆ ಬಗೆಹರನ್ನ ಹರಿಸೋಕೆ ಆಗಲ್ಲ ಅಂತ ಆದರೂ ತಮಿಳ್ನಾಡು ಖ್ಯಾತ ತೆಗೆಯನ್ನು ನಿಲ್ಲಿಸಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು